ನಾನು ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಬಂದಿರಬಹುದು, ಪಕ್ಷದಿಂದ ಹೋಗ್ತಾ ಇರಬಹುದು, ರಾಜೀನಾಮೆ ಕೊಟ್ಟಿರಬಹುದು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ, ನೂರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, ನೂರಾರು ಜನ ಬಿಡಬಹುದು, ನೂರಾರು ಜನ ಹೋಗ್ಬೋದು. ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ತಲೆಗಿರಲಿ, ಯಾರು ಬರಲಿ ಬರದೆ ಹೋಗಿ 136 ಸೀಟ್ ಅನ್ನ ಗೆದ್ದಿದ್ದೇವೆ. ನಮ್ದು ಕೆಲವರು ತಪ್ಪಿಂದ ಇನ್ನೊಂದು 7 ಸೀಟ್ ನಾವು ಕಳ್ಕೊಂಡಿದ್ದೇವೆ. ಅದು ಬಿಟ್ಟರೆ ನಮ್ದು 141 ಸೀಟ್ ನಮ್ಮ ಲೆಕ್ಕಾಚಾರ ಆಗಿತ್ತು. ಆದ್ರೂ ಚಿಂತೆ ಇಲ್ಲ, ನಮ್ಮ ನಾನು ಅದಾದ್ಮೇಲೆ ಅನೇಕ ನಾಯಕರುಗಳು ಕೂಡ ನಾನು ಮಾತಾಡಿದ್ದೇನೆ. ಬಹಳ ಜನ ನಮ್ಮತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ. ನನಗೆ ಅದ ಹೆಸರುಗಳನ್ನೆಲ್ಲ ನಾನು ಬಿಡಿಸಿ ಹೇಳಲಿಕ್ಕೆ ನಾನು ತರಲಿಲ್ಲ. ಒಟ್ಟಾರೆ ಹೇಳುದು, ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಂಎಸ್ಸಿ ಮಾಡಿಕೊಂಡಿದ್ದೋ ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ, ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಬಹಳ ಸಂದರ್ಭದಿಂದ ಬೆಳಗಾವಿಯಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋದು, ನೀತಿ ಮೇಲೆ ರಾಜಕಾರಣ ಮಾಡೋದು. ಸೊ ಎಲ್ಲ ಕಾರ್ಯಕರ್ತರು ಹೇಳುದು, ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯ್ತು, ನಮ್ಮ ಪಕ್ಷನ ಕಟ್ಟಕ್ಕೆ ನಮ್ಗೆ ಬಹಳ ಒಳ್ಳೇದಾಯ್ತು, ನಮ್ಮ ಮುಜುಗರ ಆಗ್ತಿತ್ತು, ನಮ್ಮ ಮೈನಾರಿಟೀಸು ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸ್ ಯಾವ ಕಾರಣಕ್ಕೂ ಒತ್ತಿರಲಿಲ್ಲ ಅನ್ನೋದನ್ನ ಅವರು ನಮ್ಮ ಸ್ಥಳೀಯರು ಹೇಳಿದ್ದಾರೆ. ಒಟ್ಟಾರೆ ಆಯ್ತು, ನಾವೊಂದು ಬಹಳ ದೂರದೃಷ್ಟಿ ಇಟ್ಕೊಂಡು ನಾವು ಅವ್ರೊಂದು ಅವಕಾಶ ಮಾಡಿಕೊಟ್ಟಿದ್ರು. ಅವ್ರು ಕೊಟ್ಟಂತ ಅವ್ರು ಹೇಳ್ಕೊಟ್ಟಂತ ಹೇಳಿಕೆಗಳಿಗೆ ಬಿಜೆಪಿ ವಿರುದ್ಧ ಕೊಟ್ಟಂತ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಹೊರತು ನಾನೇನು ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರಿಂದ ನಾವ್ಯಾರು ಇಲ್ಲಿಗೆ ಜಸ್ಟ್ ಒಂದಿನ ಕ್ವಾಲಿಟಿ ಡೇ ಅಂತಾರಲ್ಲ, ಹಂಗೆ ನಾವು ಒಂದಿನ ಆಯ್ತು, ಒಂದಿನ ಮುಗೀತು, ಸೂರ್ಯ ಹುಟ್ಟಿತು, ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು